ಬೆಳಗಾವಿ ಗಡಿ ವಿಚಾರದಲ್ಲಿ ಮಹಾರಾಷ್ಟ್ರದ ಮರಾಠಿಗರು ಒಂದು ನಮ್ಮ ಕನ್ನಡ ಬಾವುಟವನ್ನ ಸುಡುವ ಮುಖಾಂತರ ಒಂದು ಕುರವರೆ ಮೆರೆದಿದ್ದಾರೆ ಅವರಿಗೆ ಇವತ್ತಿನ ದಿವಸ ಹಿಂದೂ ಜಾಗೃತಿ ಸೇನೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಹೀಗೆ ಏನಾದರೂ ಮಾಡಿದ್ದೇ ಆದರೆ ಅವರನ್ನ ನಾವೇ ಬಂದು ಅವರ ಕೈಯನ್ನು ಕತ್ತರಿಸುವ ಮುಖಾಂತರ ನಾವು ಒಂದು ಒಂದು ಶಿಕ್ಷೆ ಕೊಡ್ತೀವಿ ಇವತ್ತಿನ ದಿವಸ ನಾನು ಮಾಧ್ಯಮ ಮುಖಾಂತರ ಅವರಿಗೆ ಹೇಳಿಕೆ ಇಚ್ಛಪಡ್ತೀನಿ ಇನ್ನೊಂದೇನಪ್ಪ ಅಂದರೆ ಅದೇ ವಿಷಯವನ್ನು ಇಟ್ಟುಕೊಂಡು ಇವತ್ತಿನ ದಿವಸ ದೇಶದ್ರೋಹಿಗಳು ಅನ್ಬೇಕು ಅವರಿಗೆ ಯಾಕಂದ್ರೆ ಬೆಂಗಳೂರಿನಲ್ಲಿ ಇರುವ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಮೂರ್ತಿಗೆ ಮಸಿ ಬಳೆಯುವಂಥ ಒಂದು ಹೊಲಸು ಕೆಲಸ ಮಾಡಿದ್ದಾರೆ ಅಂತ ದೇಶದ್ರೋಹಿಗಳಿಗೆ ಇವತ್ತಿನ ದಿವಸ ಹಿಂದೂ ಜಾಗೃತಿ ಸೇನೆ ಒಂದು ಎಚ್ಚರಿಕೆ ಕೊಡ್ತಾ ಇದೆ ಮುಂದಿನ ದಿನಗಳ ಹೀಗೇನಾದರೂ ಆದರೆ ಅದರ ಪರಿಣಾಮ ನೆಟ್ಟಿಗಿರೋದಿಲ್ಲ ಯಾಕಂದರೆ ಇವತ್ತು ಶಿವಾಜಿ ಮಹಾರಾಜರು ಬರೀ ರಾಜ್ಯಕ್ಕೆ ಸೀಮಿತವಲ್ಲವರು ಇಡೀ ಭಾರತಕ್ಕೆ ಒಂದು ಹಿಂದೂ ಸಾಮ್ರಾಜ್ಯ ಬೆಳೆಸುವಂಥ ಒಂದು ಪ್ರಯತ್ನ ಅವರು ಮಾಡಿದ್ದಾರೆ ಅದೇ ರೀತಿಯಾಗಿ ಮತ್ತೆ ಮೊನ್ನೆ ನಿನ್ನೆ ಬೆಳಗಾವಿಯಲ್ಲೂ ಕೂಡ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಗೆ ಕೂಡ ಒಂದು ಮಸಿ ಬೆಳೆಯುವಂಥ ನಾಲ್ಕು ಕೆಲಸ ಮಾಡಿದ್ದಾರೆ ಆ ಕಾರಣ ಇವತ್ತಿನ ದಿವಸ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಒಂದು ವಿಷಯ ನಾವು ಹಿಂದೂ ಜಾಗೃತಿ ಸೇನೆ ವತಿಯಿಂದ ತಿಳಿಸ್ತಾ ಇದ್ದೀವಿ ದಯವಿಟ್ಟು ಛತ್ರಪತಿ ಶಿವಾಜಿ ಮಹಾರಾಜರ ಮೇಲೆ ಅವರ ಮೂರ್ತಿ ಮೇಲೆ ಮಸಿ ಬೆಳೆದಂಥ ನಾಲ್ಕರನ್ನು ಶೀಘ್ರದಲ್ಲೇ ಬಂಧಿಸಬೇಕು ಒಂದು ವೇಳೆ ಬಂಧಿಸದೇ ಹೋದಲ್ಲಿ ನಾವು ಹಿಂದೂ ಜಾಗೃತಿ ಸೇನೆ ಜಿಲ್ಲಾ ಘಟಕ ಕಲಬುರಗಿಯಿಂದ ಉಗ್ರವಾದ ಒಂದು ಹೋರಾಟ ಮಾಡಬೇಕಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಜೈ ಶ್ರೀರಾಮ್ ಲಕ್ಷ್ಮೀ ಹಿಂದೂ ಜಾಗೃತಿ ಸೇನಾ ಬೆಳಗಾವ ಕರ್ನಾಟಕ ರಾಜ್ಯ ಕ ಏಕಾಂಗ ಬೆಳಗಾವಿ ಜಿಲ್ಲಾ ಜೊ ಮಹಾರಾಷ್ಟ್ರ ಮೇ ಅಪ್ನೆ ಅಂದರ್ ಕರ್ ಲೇನೆ ಕೆ ಲಿಯೆ ಜೊ ಉದರ್ ಉದರ್ ಕೆ ಮಹಾರಾಷ್ಟ್ರೀಯನ್ ಎಮ್ ಎನ್ ಎಸ್ ಹೋನೆ ದೋ ಕೋಯ್ ಭಿ ಪಾರ್ಟಿ ಹೋನೆ ದೋ ವಹಾಂ ಕೆ ಲೋಕ ಜೊ ಸ್ಟ್ರೈಕ್ ಕರ್ ರೇ ಔರ್ ಪರ್ಸೋ ಜೊ ಹಮಾರೆ ಕರ್ನಾಟಕ ರಾಜ್ಯ ಧ್ವಜ ಕೋ ಜೊ ಆಗ ಲಗಾ ಕೆ ಉನ್ನೊನೆ ಕರ್ನಾಟಕ ಕೆ ಊಪರ್ ಏಕ್ ಆರೋಪ ಲಗಾಯಾ ಹೈ ವೈಸೆ ದ್ರೋಹಿಯೋ ಕೋ ಹಮ್ ಕನ್ನಡ ಜಾಗೃತ ಸೇನೆ ಆಜ್ ವಿರೋಧ ಕರ್ತೇ ಹೇ ಕ್ಯೂಂಕಿ ವೈಸೆ ಲೋಕೋಕ್ಕೂ ಕಿಸಿ ತರಹ ಕ ಜಗ ನಹೀ ಹೇ ಕರ್ನಾಟಕ ಮೇ ಔರ್ ಕರ್ನಾಟಕ ಕ ಏಕ್ ಅಂಗ ಹೋನೆ ಕೆ ನಾತೆ ಬೆಳಗಾವಿ ಹಮೇಶಾ ಕೆ ಲಿಯೆ ಕರ್ನಾಟಕ ಮೇ ರಹೇಗಾ ಯೇ ಉನ್ಕೋ ಚೇತಾವನಿ ದೇತೆ ಹೇ ಇಸಿ ಪ್ರಕಾರ ಉಸ್ ವಿರೋಧಿಯೋಕೋ ಜೋ ಭಿ ವಿರೋಧ ಕರ್ ಜೋ ಭಿ ವಿರೋಧ ಕರ್ಕೆ ಕನ್ನಡ ಧ್ವಜ ಕೋ ಆಗ ಲಗಾಯೆ ಉನ್ಕೋ ತುರಂತ ಗಿರಫ್ತಾರ್ ಕರ್ಕೆ ಕಡಿ ಸೆ ಕಡಿ ಸಜಾ ದೇನೆ ಕೆ ಲಿಯೆ ಹಮ್ ಆಪ್ಕೆ ತರಫ್ ಸೆ ಸರ್ಕಾರ ಕೋ ಗುಜಾರಿಸ್ ಕರ್ತೇ ಹೇ ಔರ್ ಪರ್ಸು ಕೆ ದಿನ इसी विषय के ऊपर कर्नाटक में जो बेंगलोर में छत्रपति शिवाजी महाराज के जो मूर्ति है कर्नाटक का ध्वज को आग लगाए बोल के उनके विरुद्ध में स्ट्राइक करने के बजाय छत्रपति शिवाजी महाराज के मूर्ति के ऊपर परसों देर रात में जो काला मस छत्रपति शिवाजी महाराज के ऊपर डाले वैसे देशद्रोहियों को भी सरकार गिरफ्तार करके उनको कठिन से कठिन सजा देने की हम गुजारिश करते हैं क्योंकि छत्रपति शिवाजी महाराज एक ऐसे व्यक्ति है वैसे राजा है कि वो सिर्फ राज्य के सीमित नहीं है वो देश के लिए हिंदू धर्म के लिए अपनी जान कुर्बान कर रहे हैं सो एक राजा महाराज है उनके मुँह के ऊपर मसीह जो डाले है उसकी वजह से उनको कोई बेलगामी उनको मिलेगा नहीं और कर्नाटक में ही रहेगा ये हमको कड़ी से कड़ी उनको चेतावनी देते हैं अगर अगली बार ऐसे हो गया ऐसा कोई भी छत्रपति शिवाजी महाराज बोल के नहीं किसी भी हमारे कर्नाटका के कोई भी अपने कर्नाटका के लिए या देश के लिए कोई भी सेवा दिए महाराज के किसी भी उनके चरित्र के ऊपर दाग आने का काम करते हैं वैसे लोगों को हिंदू जागृत सेने आगे ऐसे करेंगे तो कड़ी से कड़ी उनके खिलाफ सजा हम खुद देंगे अगर सरकार कोई काम नहीं करेंगे तो इसके बारे में सरकार गंभीरता से विषय के चर्चा करके तुरंत कोई ना कोई डिसीजन लेना है ये हमारे तरफ से माध्यम के थ्रू से हम सरकार को ये आदेश देते हैं।